ಕನಿಷ್ಠ ಅಂತಂದ್ರು 15 ಟನ್ಗೆ ಮೋಸ ಇಲ್ಲ ಅಷ್ಟು ಒಂದೇ ಬರ್ತದೆ ಇದರಲ್ಲಿ ಬಂದ್ಬಿಟ್ಟು ಮೂರು ವೆರೈಟಿ ಬರ್ತದೆ ನಾಂಗು ಇಂಪೀರಿಯಲ್ ಅಂತಂದ್ಬಿಟ್ಟು ಒಂದು ವೆರೈಟಿ ಬರ್ತದೆ ಸೆಮ್ನಿಸ್ ಅಂತಂದ್ಬಿಟ್ಟು ಒಂದು ಬರ್ತದೆ ಮತ್ತೆ ಮೆಕ್ಸಿಕನ್ ಅಂತಂದು ಬರ್ತದೆ ₹8 ಲಕ್ಷ ಆದಾಯ ಬಂದಿದೆ ಜಗತ್ತಿನಾದ್ಯಂತ ವ್ಯಾಪಕ ಬೇಡಿಕೆ ಇರುವ ಮೆಣಸಿನಕಾಯಿ ರಫ್ತು ಮಾಡಲು ಸೂಕ್ತವಾದ ತಳಿ ಫಿಕ್ಸ್ಡ್ ಆದಾಯ ತಂದುಕೊಡುವ ಬೆಳೆ ಜಲಪೇನೋ ಮೆಣಸಿನಕಾಯಿ ಬೇಸಾಯ ಕೃಷಿ ಕಚೇರಿಗೆ ಸ್ವಾಗತ ನಾನು ಶ್ವೇತಾ ನಮ್ಮಲ್ಲಿ ಸಾಕಷ್ಟು ರೈತರು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಬೇಡಿಕೆ ಇರುವ ತರಕಾರಿಗಳನ್ನು ಬೆಳೆಸ್ತಾ ಇದ್ದಾರೆ ಸಾಕಷ್ಟು ಕಂಪನಿಗಳು ರೈತರೊಂದಿಗೆ ಒಪ್ಪಂದ ಮಾಡಿಕೊಂಡು ಈ ಬೆಳೆಗಳನ್ನು ಬೆಳೆಸಿ ರಫ್ತು ಮಾಡ್ತಾ ಇವೆ ಜಲಪೇನೋ ಮೆಣಸಿನಕಾಯಿ ಸಹ ಇಂಥದ್ದೇ ಒಂದು ಬೆಳೆಯಾಗಿದ್ದು ಸಾಕಷ್ಟು ರೈತರು ಒಪ್ಪಂದ ಕೃಷಿಯಲ್ಲಿ ಜಲಪೇನೋ ಮೆಣಸಿನಕಾಯಿ ಬೆಳೆಸಿ ಹೆಚ್ಚಿನ ಲಾಭವನ್ನು ಪಡೀತಾ ಇದ್ದಾರೆ ಚಿಕ್ಕಬಳ್ಳಾಪುರದ ಯುವ ರೈತರೊಬ್ಬರು ಸಹ ಜಲಪೇನೋ ಮೆಣಸಿನಕಾಯಿ ಬೆಳೆಸಿದ್ದು ಇಂದು ಜಲಪೇನೋ ಮೆಣಸಿನಕಾಯಿ ಬೇಸಾಯದ ಕುರಿತು ವಿವರ ತಿಳಿಯೋಣ ಬನ್ನಿ ಜಲಪೆನೋ ಮೆಣಸಿನಕಾಯಿಯ ಮೂಲ ಮೆಕ್ಸಿಕೋ ಮೆಕ್ಸಿಕನ್ ಆಹಾರಗಳಲ್ಲಿ ಇದನ್ನು ಹೆಚ್ಚಿನ ಪ್ರಮಾಣದಲ್ಲಿ ಬಳಸಲಾಗುತ್ತಿದೆ ಜೊತೆಗೆ ಉಪ್ಪಿನಕಾಯಿಯಾಗಿ ಇದನ್ನು ವಿಶ್ವದೆಲ್ಲೆಡೆ ಬಳಸಲಾಗುತ್ತಿದೆ ಇದನ್ನು ಪಿಜ್ಜಾಗಳಲ್ಲೂ ಸಹ ಬಳಸುತ್ತಿದ್ದಾರೆ ಜೊತೆಗೆ ಇದರಲ್ಲಿ ವಿಟಮಿನ್ ಸಿ ವಿಟಮಿನ್ ಎ ವಿಟಮಿನ್ ಇ ವಿಟಮಿನ್ B6 ಮತ್ತು ಪೊಟ್ಯಾಸಿಯಂ ಹೆಚ್ಚಿನ ಪ್ರಮಾಣದಲ್ಲಿರುತ್ತೆ ಹಾಗಾಗಿ ಜಲಪೇನೋ ಮೆಣಸಿನಕಾಯಿಗೆ ವಿಶ್ವದಾದ್ಯಂತ ಸಾಕಷ್ಟು ಡಿಮ್ಯಾಂಡ್ ಇದೆ ಈ ಹಿನ್ನೆಲೆಯಲ್ಲಿ ಹಲವು ದೇಶಗಳಲ್ಲಿ ಜಲಪೇನೋ ಮೆಣಸಿನಕಾಯಿಯನ್ನು ಬೆಳೆಯಲಾಗುತ್ತಿದೆ ಭಾರತದಲ್ಲೂ ಸಹ ಹಲವೆಡೆ ಜಲಪೇನೋ ಬಳಸಿ ರಫ್ತು ಮಾಡಲಾಗುತ್ತಿದೆ ಜಲಪೇನೋ ಮೆಣಸಿನಕಾಯಿ ಬೆಳೆಯಲು ತಂಪಾದ ಹವಾಗುಣ ಇರುವ ಪ್ರದೇಶಗಳು ಸೂಕ್ತ 40 ಡಿಗ್ರಿಗಿಂತ ಕಡಿಮೆ ಉಷ್ಣಾಂಶ ಇದ್ದರೆ ಅಲ್ಲಿ ಈ ಬೆಳೆ ಉತ್ತಮವಾಗಿ ಬೆಳೆಯುತ್ತೆ ಹೆಚ್ಚು ಉಷ್ಣಾಂಶ ಮತ್ತು ಹೆಚ್ಚು ಬೆಳೆ ಬೀಳುವ ಪ್ರದೇಶದಲ್ಲಿ ಇದನ್ನು ಬೆಳೆಯಲು ಆಗುವುದಿಲ್ಲ ಹಾಗಾಗಿ ಚಿಕ್ಕಬಳ್ಳಾಪುರ ಕೋಲಾರ ಬೆಂಗಳೂರು ಗ್ರಾಮಾಂತರದ ಪ್ರದೇಶದಲ್ಲಿ ಸಾಕಷ್ಟು ರೈತರು ಜಲಪೇನೋ ಮೆಣಸಿನಕಾಯಿಯನ್ನು ಬೆಳೆಯುತ್ತಿದ್ದಾರೆ ಟೆಂಪರೇಚರ್ ಜಾಸ್ತಿ ಇರೋ ಕಡೆ ಬೆಳೆಯೋದಕ್ಕಾಗೋದಿಲ್ಲ ಮೆಣಸಿನಕಾಯಿ ಬೆಳೆಯೋದಕ್ಕೆ ಆಗೋದಿಲ್ಲ ಥ್ರಿಪ್ಸ್ ಆವ್ಲಿ ಜಾಸ್ತಿ ಇರೋದ್ರಿಂದ ಇದನ್ನು ಬೆಳೆಯೋದಕ್ಕಾಗೋದಿಲ್ಲ ಯಾವ ಥರ ಅಂತಂದರೆ ಇದು 40 ಡಿಗ್ರಿ ಅಂತಂದರೆ 35 ರಿಂದ 38 ಡಿಗ್ರಿ ಒಳಗಡೆ ಇರಬೇಕು ಟೆಂಪ್ರೇಚರ್ ಅಷ್ಟು ಒಳಗಡೆ ಇರೋವರೆಗೂ ಬೆಳಿಬೋದು ಅಷ್ಟೇ ಮತ್ತು ಇದು ಅತಿ ಹೆಚ್ಚು ಅಂತಂದರೆ ಈ ಮಳೆಗಾಲದಲ್ಲಿ ಚೆನ್ನಾಗಿ ಬರುತ್ತೆ ಈ ಸಮ್ಮರ್ ಸೀಸನಲ್ಲಿ ಅಂತಂದರೆ ಈಗ ನವೆಂಬರ್ನಲ್ಲಿ ನಾವು ಸೋಯಿಂಗ್ ಮಾಡಿರೋದು ಕೂಡ ಅದು ಕ್ರಾಸ್ ಆಗಿಬಿಟ್ಟಿದೆ ಸೀಸನ್ ಕ್ರಾಸ್ ಆಗಿಬಿಟ್ಟಿದೆ ಅಕ್ಟೋಬರ್ ಲಾಸ್ಟ್ ಅಕ್ಟೋಬರ್ಗೆ ಹಾಕ್ಬೋದು ಅಷ್ಟೇ ಯಾಕೆಂದರೆ ಜನವರಿ ಫೆಬ್ರವರಿಗೆಲ್ಲನೂ ಬೆಳೆ ಮುಕ್ತಾಯ ಆಗಬೇಕು ಮಾರ್ಚ್ ತಿಂಗಳು ಕೂಡ ಇರಬಾರ್ದು ಯಾಕೆಂತಂದರೆ ಬಿಸಿ ಜಾಸ್ತಿ ಆಗೋದ್ರಿಂದ ಥ್ರಿಪ್ಸ್ ಚೆನ್ನಾಗಿ ಜಾಸ್ತಿ ಬೀಳ್ತದೆ ಮತ್ತು ಕಾಯಿ ಏನು ಕ್ವಾಲಿಟಿ ಬರೋದಿಲ್ಲ ಕ್ವಾಲಿಟಿ ಬಂದಿಲ್ಲ ಅಂತಂದರೆ ಮತ್ತು ಕಂಪ್ನಿಯವರು ತಗೊಳ್ಳೋದಿದೆ ತಗೊಂಡಿಲ್ಲ ಅಂತಂದರೆ ಲಾಸ್ ಆಗ್ತದೆ ಇದು ಇದನ್ನು ಬಂದುಬಿಟ್ಟು ನಮ್ಮ ಈಗ ಚಿಕ್ಕಬಳ್ಳಾಪುರ ಬೆಲ್ಟಲ್ಲೆಲ್ಲ ಸ್ವಲ್ಪ ಚೆನ್ನಾಗಿ ಜಾಸ್ತಿನೇ ಬೆಳೀತಾ ಇದ್ದಾರೆ ಮತ್ತು ಏನು ಈ ಬಯಲುಸೀಮೆ ಅಂತಂದು ಬಂದಾಗ ತುಂಬ ಅತಿ ಹೆಚ್ಚು ಮಳೆ ಆದರೂ ಕೂಡ ಇದು ಬೆಳೆಯೋದಕ್ಕಾಗಲ್ಲ ನಮ್ಮ ಬಯಲುಸೀಮೆಗಳಲ್ಲೇ ಬೆಳೆಯುವಂಥದ್ದು ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಇರ್ಬೋದು ಮತ್ತು ಈ ಕಡೆ ಯಾವುದು ಹೊಸಕೋಟೆ ಮತ್ತು ಬೆಂಗಳೂರು ರೂರಲ್ ಡಿಸ್ಟಿಕಲ್ಲಿ ಎಲ್ಲ ಚೆನ್ನಾಗಿ ಬೆಳೀತಾರೆ ಮತ್ತು ಕೋಲಾರ ಡಿಸ್ಟಿಕಲ್ಲಿ ಚೆನ್ನಾಗಿ ಬೆಳೀತಾರೆ ತುಮಕೂರು ಏರಿಯಾಸ್ ಜಾಸ್ತಿ ಬೆಳೀತಾರೆ ಟೆಂಪ್ರೇಚರು 40 ಡಿಗ್ರಿಯಿಂದ ಒಳಗಡೆ ಇರೋವಂಥ ಏರಿಯಾಸ್ ಯಾವುದಾದ್ರೂ ಇರಲಿ ಅದು ಸೂಕ್ತ ಆಗ್ತದೆ ಮತ್ತು ಈಗ ಮಳೆಗಾಲಕ್ಕೆ ಬಂದಾಗ ಅತಿ ಹೆಚ್ಚು ಮಳೆ ಬೀಳಬಾರ್ದು ಮತ್ತು ಕಪ್ಪು ಇದು ಏನು ನೀರನ್ನು ಜಾಸ್ತಿ ಹಿಡಿದಿಡ್ಕೊಳ್ಳೋವಂಥ ಭೂಮಿ ಆಗಬಾರ್ದು ಅದರಲ್ಲಿ ಈ ಗಿಡ ಅಷ್ಟು ಚೆನ್ನಾಗಿ ಬರೋದಿಲ್ಲ ವಿಶ್ವದಾದ್ಯಂತ 16 ತಳಿಗಳ ಜಲಪೇನೋ ಮೆಣಸಿನಕಾಯಿಯನ್ನು ಬೆಳೆಯಲಾಗುತ್ತಿದೆ ಅದರಲ್ಲಿ 3 ತಳಿಗಳನ್ನು ನಮ್ಮಲ್ಲಿ ಬೆಳೆಯಲಾಗುತ್ತಿದೆ ಮಳೆಗಾಲ ಮತ್ತು ಬೇಸಿಗೆಯಲ್ಲಿ ಬೇರೆ ಬೇರೆ ತಳಿಗಳನ್ನು ಬೆಳೆಯಲಾಗುತ್ತಿದೆ ಅಂತಾರೆ ಅಶೋಕ್ ಅವರು ಇದರಲ್ಲಿ ಬಂದ್ಬಿಟ್ಟು 2-3 ವೆರೈಟಿ ಬರ್ತದೆ ನಾಂಗು ಇಂಪೀರಿಯಲ್ ಅಂತಂದ್ಬಿಟ್ಟು ಒಂದು ವೆರೈಟಿ ಬರ್ತದೆ ಸೆಮ್ನಿಸ್ ಅಂತಂದ್ಬಿಟ್ಟು ಒಂದು ಬರ್ತದೆ ಮತ್ತು ಮೆಕ್ಸಿಕನ್ ಅಂತಂದು ಬರ್ತದೆ ಅದರಲ್ಲಿ ರೈನಿ ಸೀಸನಲ್ಲಿ ಬಂದುಬಿಟ್ಟು ಇದು ಏನು ಸೆಮ್ನಿಸ್ದು ಮತ್ತು ಮೆಕ್ಸಿಕನ್ ಹಾಕ್ಕೋಬೋದು ಮತ್ತು ಸಮ್ಮರ್ ಸೀಸನಲ್ಲಿ ಬಂದುಬಿಟ್ಟು ನಾಂಗು ವೆರೈಟಿನ ಅದು ರೆಕಮೆಂಡ್ ಮಾಡ್ಬೋದು ಅದು ಸಮ್ಮರ್ಗೆ ಅಂತಲೇ ಬಂದಿರೋವಂಥದ್ದು
ಈಗ ಇದು ನಾವು ಬೆಳೆದಿರುವಂತದ್ದು ಕೂಡ ನಾಂಗು ವೆರೈಟಿ ಇದು ಈಗ ಸಮ್ಮರ್ ಅಲ್ಲಿ ಚೆನ್ನಾಗಿ ಬರ್ತದೆ ಸಾಲಿನಿಂದ ಸಾಲಿಗೆ 4.5 ಅಡಿ ಗಿಡದಿಂದ ಗಿಡಕ್ಕೆ 1.5 ಅಡಿ ಅಂತರ ಜಲಪೆನೋ ಬೆಳೆಸಿನಕಾಯಿ ಬೆಳೆಯಲು ಮೊದಲಿಗೆ ಭೂಮಿ ಸಿದ್ಧತೆಗೆ ಹೆಚ್ಚಿನ ಒತ್ತು ಕೊಡಬೇಕು ಭೂಮಿ ಉಳುಮೆ ಮಾಡಿ ಕೊಟ್ಟಿಗೆ ಗೊಬ್ಬರ ಹಾಕಬೇಕು ಆ ಬಳಿಕ ಸಾಲಿನಿಂದ ಸಾಲಿಗೆ 4.5 ಅಡಿ ಅಂತರ ನೀಡಿ ಬೆಡ್ ನಿರ್ಮಿಸಿಕೊಳ್ಳಬೇಕು ಬೆಡ್ ಮೇಲೆ ಬೇವಿನ ಹಿಂಡಿ ಹೊಂಗೆ ಹಿಂಡಿ ಕಾಂಪೋಸ್ಟ್ ರಸಗೊಬ್ಬರ ಮತ್ತು ಟ್ರೈಕೋಡರ್ಮಾವನ್ನು ಹಾಕಿ ಮಲ್ಚಿಂಗ್ ಪೇಪರ್ ಹೊದಿಸಬೇಕು ಬೆಡ್ಗೆ ಒಮ್ಮೆ ನೀರು ನೀಡಿ 10 ದಿನ ಬಿಡಬೇಕು ಆಗ ಎಲ್ಲಾ ಗೊಬ್ಬರ ಚೆನ್ನಾಗಿ ಕಳಿತು ಮಣ್ಣಿನಲ್ಲಿ ಬೆರೆತಿರುತ್ತದೆ ಈ ಹಂತದಲ್ಲಿ ಮಲ್ಚಿಂಗ್ ಪೇಪರ್ ನಲ್ಲಿ ರಂಧ್ರ ಮಾಡಿ ಗಿಡದಿಂದ ಗಿಡಕ್ಕೆ 1 ರಿಂದ 1.5 ಅಡಿ ನೀಡಿ ನಾಟಿ ಮಾಡಬೇಕು ಉಳುಮೆ ಮಾಡಿದಾಗಲೇ ನೆಲದಲ್ಲಿ ಕೊಟ್ಟಿಗೆ ಗೊಬ್ಬರವನ್ನು ಹಾಕಬೇಕಾಗುತ್ತದೆ ಅದಾದ ಮೇಲೆ ನಾವು ಬೆಡ್ ಮಾಡಿ ಬೆಡ್ಡಲ್ಲಿ ಬೇವಿನ ಹಿಂಡಿ ಹೊಂಗೆ ಹಿಂಡಿ ಮತ್ತೆ ಈ ಕಾಂಪೋಸ್ಟ್ ಡಿಎಪಿ ಪೊಟ್ಯಾಷ್ ಇಷ್ಟನ್ನು ಕೂಡ ಬೆಡ್ಡಲ್ಲಿ ಹಾಕಬೇಕಾಗುತ್ತದೆ ಮತ್ತೆ ಟ್ರೈಕೋಡರ್ಮಾ ಸೂಡೋಮೋನಸ್ ಕೂಡನು ನಾವು ಏನು ಬೆಡ್ಗೆ ಹಾಕಬೇಕು ಅದ ಬೆಡ್ ಹಾಕಿ ಬೆಡ್ ಮಾಡಿದ ಆದಮೇಲೆ ಒಂದು ಮಲ್ಚಿಂಗ್ ಹಾಕಿಬಿಟ್ಟು ಒಂದು ವಾರದಿಂದ 10 ದಿನ 7 ರಿಂದ 10 ದಿನದ ಕಾಲ ಬಿಟ್ಬಿಡಬೇಕಾಗುತ್ತೆ ಒಂದಸರಿ ನೀರು ಕೊಟ್ಟುಬಿಟ್ಟು ಬೆಡ್ನ ಬಿಟ್ಬಿಡಬೇಕಾಗುತ್ತದೆ ಅದನ್ನ ಬಿಟ್ಟಿದ ಆದಮೇಲೆ ನಾವು ಒಂದು ಗಿಡದಿಂದ ಗಿಡಕ್ಕೆ 1.5 ರಿಂದ 1.5 ಅಡಿ ಗಿಡದಿಂದ ಗಿಡಕ್ಕೆ ಸ್ಪೇಸ್ ಕೊಟ್ಟು ಹೋಲ್ ಹಾಕಿಬಿಟ್ಟು ಅದರಲ್ಲಿ ನಾಟಿ ಮಾಡಬೇಕಾಗುತ್ತದೆ ಮತ್ತೆ ಸಾಲಿನಿಂದ ಸಾಲಿಗೆ 4.5 ರಿಂದ 5 ಅಡಿ ವರೆಗೂ ಸಾಲಿನಿಂದ ಸಾಲಿಗೆ ಡಿಸ್ಟೆನ್ಸ್ ಜಲಪೆನೋ ಮೆಣಸಿನಕಾಯಿ ಸಸಿಗಳನ್ನು ನಾಟಿ ಮಾಡುವ ಮೊದಲು ಭೂಮಿ ಸಿದ್ಧತೆ ಹಂತದಲ್ಲಿಯೇ ಹೆಚ್ಚಿನ ಪ್ರಮಾಣದ ಗೊಬ್ಬರವನ್ನು ನೀಡಬೇಕು ಆ ಬಳಿಕ ಬೆಳೆಯ ವಿವಿಧ ಹಂತಗಳಲ್ಲಿ ಶಿಫಾರಸು ಮಾಡಿದ ಪ್ರಮಾಣದಲ್ಲಿ ನೀರಿನಲ್ಲಿ ಕರಗುವ ಗೊಬ್ಬರವನ್ನು ನೀಡಬೇಕು ಅದರಲ್ಲೂ ಕಾಯಿ ಕಟಾವಾದ ಬಳಿಕ ಗೊಬ್ಬರ ನೀಡುವುದು ಅತಿ ಮುಖ್ಯವಾಗಿರುತ್ತೆ ಮುಖ್ಯ ಪೋಷಕಾಂಶಗಳ ಜೊತೆಯಲ್ಲೇ ಸೂಕ್ಷ್ಮ ಪೋಷಕಾಂಶಗಳನ್ನು ಸೂಕ್ತ ಪ್ರಮಾಣದಲ್ಲಿ ನೀಡಿದಾಗ ಮಾತ್ರ ಮೆಣಸಿನಕಾಯಿ ಹೆಚ್ಚು ಶೈನಿಂಗ್ ಬರುತ್ತದೆ ಮತ್ತು ಗುಣಮಟ್ಟ ಹೆಚ್ಚುತ್ತೆ ಪೇಪರ್ ಹಾಕಿ ಕ್ಲೋಸ್ ಮಾಡಿರೋದ್ರಿಂದ ಎಲ್ಲಾನೂ ಪೇಪರ್ ಇದು ಡ್ರಿಪ್ ಮೆನ್ಯೂರ್ಸ್ ಏ ಕೊಡಬೇಕಾಗುತ್ತದೆ ವಾಟರ್ ಸಾಲಿಬಲ್ಸ್ ಏನು ಬರ್ತದೆ ಅದನ್ನೇ ಕೊಡಬೇಕಾಗ್ತಾ ಇರ್ತದೆ ಪ್ರತಿ ವಾರಕ್ಕೆ ಒಂದು ಸಾರಿ ನಾವು ವಾಟರ್ ಸಾಲಿಬಲ್ಸ್ ಅಂತ ಅಂದ್ಬಿಟ್ಟು ಏನು ಹೇಳ್ತೀವಿ ಅದನ್ನು ಕೊಡ್ತೀವಿ ನಾವು ಫಸ್ಟ್ ಅಲ್ಲಿ ಬಂದುಬಿಟ್ಟು 19 ಅಂತ ಅಂದ್ಬಿಟ್ಟು ಬರ್ತದೆ ಅದನ್ನು ಕೊಡ್ತೀವಿ ಏನು ಬಿಫೋರ್ ಫ್ಲವರಿಂಗ್ ಫ್ಲವರಿಂಗ್ ಬಂದು ಮತ್ತೆ ಫ್ರೂಟ್ ಸೆಟ್ ಆಗೋದಕ್ಕೆ ಅಂತ ಅಂದ್ಬಿಟ್ಟು 13045 ಕೊಡ್ತೀವಿ ಫ್ರೂಟ್ ಸೈಜು ಮತ್ತೆ ಚೆನ್ನಾಗಿ ಶೈನಿಂಗ್ ಎಲ್ಲ ಬರೋದಕ್ಕೋಸ್ಕರ 1261 ಕೊಡ್ತೀವಿ ಅದನ್ನೇ ನಾವು ಏನು ಮಾಡ್ತೀವಿ ರಿಪೀಟ್ ಮಾಡಿಬಿಟ್ಟು ಕೊಡ್ತಾ ಇರ್ತೀವಿ ಮತ್ತೆ ಈಗ ಲಾಸ್ಟ್ ಏನೇನು ಕ್ರಾಪು ಎಂಡಿಂಗು ಒಂದು ಸ್ವಲ್ಪ ಚೆನ್ನಾಗಿ ಪಾಲಿನೇಷನ್ ಆಗಿದೆ ಏನೇನು ಕ್ಲೋಸ್ ಮಾಡೋಂಥದ್ದಲ್ಲಿ 50-34 ಕೊಡ್ತೀವಿ ಅದೇನಾಗ್ತದೆ ಪಾಲಿನೇಷನ್ ಚೆನ್ನಾಗಿ ಆಗ್ತದೆ ಮತ್ತು ಫ್ರೂಟ್ ಸೆಟಪ್ ಕೂಡ ಚೆನ್ನಾಗಿ ಆಗ್ತದೆ ಲಾಸ್ಟ್ ಟೈಮಲ್ಲಿ ಇನ್ನೇನು ಎಂಡ್ ಮಾಡ್ತೀವಿ ನಾವು ಅಂತ ಟೈಮಲ್ಲಿ ಅದನ್ನು ಕೊಡ್ತೀವಿ ನಾವು ಇನ್ನು ಮತ್ತೆ ಇದಕ್ಕೆ ಏನು ಅಂತಂದರೆ ಮೈಕ್ರೋನ್ಯೂಟ್ರಿಯೆಂಟ್ ಚಿಲೇಟೆಡ್ ಮೈಕ್ರೋನ್ಯೂಟ್ರಿಯೆಂಟ್ಸ್ನ ಅತಿ ಹೆಚ್ಚಾಗಿ ಬಳಕೆ ಮಾಡಬೇಕು ಯಾಕೆ ಅಂತಂದರೆ ಕಾಯಿ ಶೈನಿಂಗ್ ಮತ್ತು ಬರ್ತಾ ಇರ್ತದೆ ಇದು ಏನು ಅಂತಂದರೆ ಗಿಡ ತುಂಬ ಹೈಟ್ ಬರೋದಿಲ್ಲ ಅಲ್ಲೇ ಶೂಟ್ಸು ತುಂಬ ಓಪನ್ ಆಗಬೇಕಾಗ್ತದೆ ಅದರಿಂದ ಶೂಟ್ಸ್ ಓಪನ್ ಆಗಬೇಕು ಅಂತಂದರೆ ನಾವು ಮೈಕ್ರೋನ್ಯೂಟ್ರಿಯೆಂಟ್ ಕೊಡಲೇಬೇಕಾಗಿರ್ತದೆ ಈ ಬೆಳೆಯಲ್ಲಿ ಹೆಚ್ಚಿನ ಕಾರ್ಮಿಕರು ಬೇಕಾಗುವುದಿಲ್ಲ ಬೇರೆ ತರಕಾರಿ ಬೆಳೆಗಳಿಗಿಂತ ತುರ್ತಾಗಿ ಕಟಾವು ಮಾಡಬೇಕಾಗಿರುವುದಿಲ್ಲ 3-4 ದಿನ ತಡವಾಗಿಯೂ ಕಟಾವು ಮಾಡಬಹುದು ಕಟಾವು ಮಾಡುವಾಗ ಹೆಚ್ಚಿನ ಕೆಲಸಗಾರರು ಬೇಕು ಕಟಾವು ಸಂದರ್ಭದಲ್ಲಿ 15 ಕೆಲಸಗಾರರು ಬೇಕು ಉಳಿದಂತೆ 4-5 ಜನರು ನಿರಂತರವಾಗಿ ಕೆಲಸ ಮಾಡುತ್ತಾರೆ ಅಂತಾರೆ ಅಶೋಕ್ ಅವರು ಸಸಿ ನಾಟಿ ಮಾಡೋದಕ್ಕೆ ಒಂದು ಎಕರೆಗೆ ಬಂದುಬಿಟ್ಟು 2-3 ಜನ ತಗೊಳ್ತದಷ್ಟೇ ಅದು ಆದಮೇಲೆ ನಾವು ಕಾರ್ಮಿಕರು ಏನೇನು ನಾವು ಕಾಯಿ ಕಟಾವು ಮಾಡೋ ತನಕ ನಮಗೇನು ಕಾರ್ಮಿಕರ ಅವಶ್ಯಕತೆ ಇರೋದೇ ಇಲ್ಲ ಲೇಬರ್ ಅಂತೂ ನಮಗೇನು ಪರ್ಟಿಕ್ಯುಲರ್ ಈಗ ಬೇರೆ ತರಕಾರಿ ಬೆಳೆಗಳಿಗೆ ಕಂಪೇರ್ ಮಾಡಿದಾಗ ಇದನ್ನು ಇವತ್ತೇ ಕೀಳಬೇಕು ಅಂತ ಇರ್ತದೆ ಬಟ್ ಇದು ಆ ಥರ ಇರೋದಿಲ್ಲ ಇವತ್ತೇ ಕೀಳಬೇಕು ಅಂತಿರೋದಿಲ್ಲ ನಾವು ಒಂದು ವಾರಕ್ಕೆ ಅಂತಂದಿರ್ತದೆ ವಾರಕ್ಕಾದರೂ ಕೀಳ್ಬೋದು ಇಲ್ಲ 10 ದಿನಕ್ಕೆ ಕೀಳ್ಬೋದು 12 ದಿನಕ್ಕೂ ಕೂಡ ಕೀಳ್ಬೋದು ಒಂದು ದಿನಕ್ಕೆ ಇವತ್ತು ಆಗೋದಿಲ್ಲ ಟೊಮೆಟೊ ಆ ಥರದ್ದು ಎಕ್ಸಾಂಪಲ್ ಏನಂತಂದರೆ ಟೊಮೆಟೊ ಇವತ್ತು ಕೀಳಬೇಕು ಅಂದರೆ ಕೀಳಲೇಬೇಕಾಗಿರ್ತದೆ ಇದು ಆ ಥರ ಏನಿರೋದಿಲ್ಲ ಒಂದು 4-5 ದಿನ 10 ಒಂದು 7-8 ದಿನ ಡಿಫ್ರೆನ್ಸ್ ಆದರೂ ಕೂಡ ನಮಗೇನು ತೊಂದರೆ ಆಗೋದಿಲ್ಲ ಅಂದರೆ ಈಗ ಒಂದು ಕಾರ್ಮಿಕ ಬಂದುಬಿಟ್ಟು ಒಂದು ದಿನಕ್ಕೆ 8 ಗಂಟೆಗೆ ಬಂದುಬಿಟ್ಟು 3 ಗಂಟೆ ತನಕ ಇರ್ತಾರೆ ಅವರು ಬಂದುಬಿಟ್ಟು ಒಂದು 200-220 ಕೆಜಿವರೆಗೂ ಒಂದು ಕಾರ್ಮಿಕರು ಅದನ್ನು ಕೀಳ್ತಾರೆ ಈಗ ಒಂದು ಸರಿ ಕಾಯಿ ಕೀಳೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಾವು ಒಂದು 4-5 ದಿನ ಕೀಳ್ತೀವಿ
ನಾಲ್ಕರಿಂದ ಐದು ದಿನ ಅಂತಂದರೆ ಹದಿನೈದು ಜನ ರೆಗ್ಯುಲರ್ ಆಗಿರ್ತಾರೆ ನಮಗೆ. ಮತ್ತು ಈಗ ಫಿಕ್ಸ್ಡಾಗಿ ಒಂದು ನಾಲ್ಕರಿಂದ ಐದು ಜನ ಫಿಕ್ಸ್ಡ್ ಆಗಿರ್ತಾರೆ. ಅವರು ಯಾವಾಗ ಕಂಟಿನ್ಯೂಸ್ ಆಗಿ ಇದ್ದೇ ಇರ್ತಾರೆ. ಇದು ಇನ್ನೊಂದು ಕೆಲಸ ಯಾವುದೋ ಒಂದು ಕೆಲಸ ಇದ್ದೇ ಇರ್ತದೆ. ಅವ್ರು ಕಂಟಿನ್ಯೂಸ್ ಆಗಿ ಅವ್ರನ್ನ ನಾವು ಏನು ಕಂಟಿನ್ಯೂಟಿ ಇರ್ತಾರೆ ಅವರು. ಮತ್ತು ಇವರು ಬಂದುಬಿಟ್ಟು ಈಗ ಏನು ಹದಿನೈದು ಜನ ಇವರು ಬಂದುಬಿಟ್ಟು ಕಾಯಿದ್ದಾಗ ಕೀಳ್ತಾರೆ. ಮತ್ತು ಇಲ್ಲದೇ ಇರೋದ ಒಂದು ವಾರದಲ್ಲಿ ಮೂರಿಂದ ನಾಲ್ಕು ದಿನ ಅವ್ರಿಗೆ ಕೆಲಸ ಕೊಡ್ತೀವಿ ನಾವು. ಜಲಪೆನೋ ಮೆಣಸಿನಕಾಯಿ ಸಸಿ ನಾಟಿ ಮಾಡಿದ 55 ದಿನಕ್ಕೆ ಕಾಯಿ ಕಟಾವಿಗೆ ಬರುತ್ತೆ. ಈ ಮೆಣಸಿನಕಾಯಿಯಲ್ಲಿ ಬೇರೆ ಮೆಣಸಿನಕಾಯಿಗೆ ಹೋಲಿಸಿದ್ರೆ ಇದಕ್ಕೆ ರೋಗಗಳು ಕಡಿಮೆ ಇರುತ್ತೆ. ಥ್ರಿಪ್ಸ್ ಮತ್ತು ಆಂಥ್ರಾಕ್ನೋಸ್ ಸಮಸ್ಯೆ ಮಾತ್ರ ಹೆಚ್ಚಿರುತ್ತೆ. ಹಾಗಾಗಿ ಇದಕ್ಕೆ ಸೂಕ್ತವಾದ ಸ್ಪ್ರೇ ಮಾಡಬೇಕು. ಈ ಮೆಣಸಿನಕಾಯಿಯನ್ನು ರಫ್ತು ಮಾಡುವುದರಿಂದ ಅಂತಾರಾಷ್ಟ್ರೀಯ ಮಾನದಂಡಗಳಿಗೆ ಅನುಗುಣವಾಗಿ ಕಂಪನಿಯವರು ಸೂಚಿಸಿದ ಪೆಸ್ಟಿಸೈಡ್ಗಳನ್ನೇ ಸಿಂಪಡಿಸಬೇಕು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬ್ಯಾನ್ ಆಗಿರುವ ಪೆಸ್ಟಿಸೈಡ್ ಬಳಸಿದರೆ ಕಂಪನಿಯವರು ಕಾಯಿಯನ್ನು ಕೊಳ್ಳುವುದಿಲ್ಲ. ಇದರಿಂದ ರೈತರಿಗೆ ಹೆಚ್ಚಿನ ನಷ್ಟ ಉಂಟಾಗುವ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ಮೆಣಸಿನಕಾಯಿ ಬೆಳೆಯುವವರು ಪೆಸ್ಟಿಸೈಡ್ಗಳ ಬಳಕೆ ಕುರಿತು ಎಚ್ಚರದಿಂದಿರಬೇಕು. ಕಾಯಿ ಬಂತಂದರೆ 55 ದಿನಕ್ಕೆ ಕಾಯಿ ಸ್ಟಾರ್ಟ್ ಆಗ್ತದೆ. 55 ದಿನಕ್ಕೆ ಕಾಯಿ ಸ್ಟಾರ್ಟ್ ಆದಾಗ ಪ್ರತಿ ವಾರದಿಂದ 10 ದಿನಕ್ಕೊಂದ್ಸರಿ ನಾವು ಕಾಯಿನ ಕೀಳ್ತಾ ಇರ್ತೀವಿ. ಕಿತ್ತಿದ್ದಾದಮೇಲೆ ಪ್ರತಿ ಸಾರಿ ಕಿತ್ತಿದ್ದಾದಮೇಲೆ ನಾವು ವಾಟರ್ ಸಾಲಿಬಲ್ಸ್ ಅಂತ ಏನು ಕರಿತೀವಿ ಅದನ್ನೇ ಕೊಡ್ತಾ ಇರೋವಂಥದ್ದು. ಇನ್ನೇನು ನಾವು ಅದರಲ್ಲಿ ಬೇರೆ ಏನು ಕೊಡೋದಿಲ್ಲ. ಫಸ್ಟಲ್ಲಿ ನಾವೇನು ಕಾಂಪೋಸ್ಟು ಮತ್ತು ಏನು ಕೊಟ್ಟಿರೋ ಅದು ಫಸ್ಟ್ ಕೊಟ್ಟಿರ್ತೀವಿ ಅಷ್ಟೇ. ಬೇಸಲ್ ಡೋಸ್ ಅಂತ ನಾವೇನು ಕರಿತೀವಿ ಅಷ್ಟು ಕೊಟ್ಟಿರ್ತೀವಿ. ಅದಾದಮೇಲೆ ಬರೀ ಡ್ರಿಪ್ ಮುಖಾಂತರನೇ ನಾವು ಕೊಡುವಂಥದ್ದು. ಮತ್ತು ಇದರಲ್ಲಿ ಮೇಯ್ನ್ ಇಂಪಾರ್ಟೆಂಟು ಏನು ಅಂತಂದರೆ ಸ್ಪ್ರೇಸು. ಸ್ಪ್ರೇ ಎಲ್ಲೂ ಮಿಸ್ ಆಗೋಂಗಿಲ್ಲ. ಪ್ರತಿ ವಾರಕ್ಕೊಂದ್ಸರಿ ಇಲ್ಲಿ ವಾರ ಅಂತಲೂ ನಾವು ಹೇಳೋದಕ್ಕಾಗೋದಿಲ್ಲ. ನಾವು ರೋಗವನ್ನು ಐಡೆಂಟಿಫೈ ಮಾಡಿಬಿಟ್ಟು ನಾವು ಸ್ಪ್ರೇ ಕೊಡುವಂಥದ್ದೇ ಇಂಪಾರ್ಟೆಂಟ್ ಆಗ್ತದೆ. ಥ್ರಿಪ್ಸು ಜಾಸ್ತಿ ಬರ್ತದೆ ಏನು ಈ ಬೇಸಿಗೆ ಕಾಲದಲ್ಲಿ. ಮತ್ತು ಮಳೆಗಾಲದಲ್ಲಿ ಅಂತಂದರೆ ಆಂಥ್ರಾಕ್ನೋಸ್ ನಾವು ಅಂತ ಏನು ಕರಿತೀವಿ ಮಚ್ಚೆ ರೋಗ ಅಂತಂದ್ಬಿಟ್ಟು ಮೆಣಸಿನ ಗಿಡಕ್ಕೆ ಜಾಸ್ತಿ ಬರ್ತದೆ ಅದು. ಆದರೆ ಬೇರೆ ಮೆಣಸಿನ ಗಿಡಕ್ಕೆ ಕಂಪೇರ್ ಮಾಡಿದಾಗ ಇದಕ್ಕೆ ತುಂಬ ಕಡಿಮೆ ಇರ್ತದೆ. ಒಂದು 100% ಬೇರೆದಕ್ಕೆ ಬರ್ತದೆ ಅಂದರೆ ಇದಕ್ಕೆಲ್ಲ ಒಂದು 20-30% ಅಷ್ಟು ಬರ್ತದೆ ಅಷ್ಟೇ ಮಚ್ಚೆ ರೋಗ. ಮಚ್ಚೆ ರೋಗಕ್ಕೆ ನಾವು ಜಾಸ್ತಿ ಯೂಸ್ ಮಾಡೋವಂಥದ್ದು ಈ M45 ಮತ್ತು ಆಂಥ್ರಾಕಾಲ್ ಅಂತ ಬರ್ತದೆ ಔಷಧಿಗಳು, ಅದನ್ನು ಯೂಸ್ ಮಾಡ್ತೀವಿ. ಮತ್ತು COC ಅಷ್ಟೇ. ಇದು ಎಕ್ಸ್ಪೋರ್ಟ್ ಪರ್ಪಸ್ಗೆ ಯೂಸ್ ಮಾಡೋದ್ರಿಂದ ಇದು ಯಾವುದಂದರೆ ಅದೇ ಕೆಮಿಕಲ್ ಯೂಸ್ ಮಾಡೋಂಗಿಲ್ಲ. ಮತ್ತು ಥ್ರಿಪ್ಸಿಗೆ ಅಂತಂದು ಬಂದಾಗ ನಾವು ಕೆಲವು ರೆಸ್ಟ್ರಿಕ್ಟೆಡ್ ಕೆಮಿಕಲ್ಸ್ ಮಾತ್ರ ಯೂಸ್ ಮಾಡಬೇಕು. ಇದಕ್ಕೆ ಯಾವುದೂ ಕೆಲವು ಇಮಿಡಾಕ್ಲೋಫ್ರೈಡು ಮತ್ತು ಥೈಮೆಥಾಕ್ಸಿನ್ ಇರ್ಬೋದು, ಇಲ್ಲ ಅಂತಂದರೆ ಕೆಲವು ಅಸಿಫೆಟ್ಟು, ಅಸ್ಟಮಿಫ್ರೈಡು, ಕೆಲವು ಈ ಥರ ಕೆಮಿಕಲ್ಸ್ ಎಲ್ಲ, ಫಿಪ್ರೋನಿಲ್ಸು, ಇದೆಲ್ಲ ಸ್ಟ್ರಿಕ್ಟ್ಲಿ ಬ್ಯಾನ್ಡು. ಇದೆಲ್ಲ ಯೂಸ್ ಮಾಡೋಂಗಿಲ್ಲ ಈ ಬೆಳೆಗೆ ನಾವು. ಯಾಕೆಂದರೆ ಇದನ್ನು ಅವ್ರು ಬಳಸುವಂಥದ್ದು ಎಕ್ಸ್ಪೋರ್ಟಿಗೆ ಬಳಸ್ತಾರೆ. ಇದನ್ನು ಕಾಯಿ ಏನು ಕೀಳೋದಕ್ಕೆ ಬರ್ತದಲ್ಲ, ಹಾರ್ವೆಸ್ಟಿಗೆ ಮುಂಚೆನೇ ಒಂದು ವಾರದ ಮುಂಚೆನೇ ಬಂದುಬಿಟ್ಟು ಕಾಯಿ ಸ್ಯಾಂಪ್ಲಿಂಗ್ ತೊಗೊಂಡೋಗಿರ್ತಾರೆ. ಇದು ಕಂಪ್ನಿಯಲ್ಲಿ ಮಾಡಿರೋದ್ರಿಂದ ಅವರೇ ಸ್ಯಾಂಪಲ್ ತೊಗೊಂಡೋಗಿ ರಿಪೋರ್ಟ್ ಹಾಕಿರ್ತಾರೆ. ರಿಪೋರ್ಟ್ ಚೆಕ್ ಮಾಡಿ ಯಾವುದಾದ್ರೂ ಈ ಥರ ಕೆಮಿಕಲ್ ಏನಾದರೂ ಬೇರೆದು ಐಡೆಂಟಿಫೈ ಆಯಿತು ಅಂತಂದರೆ ಅವ್ರು ಮತ್ತೆ ಇದನ್ನು ಫುಲ್ಲಿ ಸ್ಟ್ರಿಕ್ಟ್ಲಿ ಬ್ಯಾನ್ ಮಾಡ್ತಾರೆ. ಇದು ಕಾಯಿನೇ ತೊಗೊಳ್ಳೋದಿಲ್ಲ ಅವರು, ಕಂಪ್ನಿಯವರು. ಜಲಪೆನೋ ಮೆಣಸಿನಕಾಯಿ ಬೆಳೆಯನ್ನು ನಾವು ಉತ್ತಮವಾಗಿ ನಿರ್ವಹಣೆ ಮಾಡಿದರೆ ಅದರಲ್ಲಿ ಹೆಚ್ಚಿನ ಇಳುವರಿ ತೆಗೆಯಬಹುದು. ಹಾಗಾಗಿ ಮಲ್ಚಿಂಗ್ ಪೇಪರ್ ಹಾಕಿಯೇ ಈ ಬೆಳೆ ಬೆಳೆಯಬೇಕು. ಮಲ್ಚಿಂಗ್ ಪೇಪರ್ ಬಳಸಿದಾಗ ಇಳುವರಿಯೂ ಹೆಚ್ಚುತ್ತೆ. ಜೊತೆಗೆ ಇದರಲ್ಲಿ ಬರುವ ರೋಗ ಮತ್ತು ಕೀಟಗಳ ಸಮಸ್ಯೆಯನ್ನು ಸೂಕ್ತವಾಗಿ ನಿರ್ವಹಣೆ ಮಾಡಬೇಕು. ನಾವು ನವೆಂಬರ್ನಲ್ಲಿ ಸಸಿ ನಾಟಿ ಮಾಡಿದ್ದೇವೆ. ಇದು 4 ತಿಂಗಳ ಬೆಳೆಯಾಗಿದ್ದರೂ ಸಹ ನಾವು ಉತ್ತಮವಾಗಿ ನಿರ್ವಹಣೆ ಮಾಡಿರುವುದರಿಂದ ಮಾರ್ಚ್ನಲ್ಲಿಯೂ ನಮಗೆ ಇಳುವರಿ ಸಿಗುತ್ತಿದೆ. ಬೇರೆಯವರಿಗೆ ಹೋಲಿಸಿದರೆ ನಮ್ಮಲ್ಲಿ ಹೆಚ್ಚಿನ ಇಳುವರಿಯೂ ಸಿಗುತ್ತಿದೆ ಅಂತಾರೆ ಅಶೋಕ್. ಓಪನ್ ಫೀಲ್ಡಲ್ಲಿ ಥ್ರಿಪ್ಸ್ ಎಫೆಕ್ಟ್ ಜಾಸ್ತಿ ಬರೋದ್ರಿಂದ ಓಪನ್ ಫೀಲ್ಡಲ್ಲಿ ಅಷ್ಟೊಂದು ಬೆಳೆಯೋದಿಲ್ಲ. ಮಲ್ಚಿಂಗ್ ಹಾಕಿದ್ರೇ ಚೆನ್ನಾಗಿ ಬರೋವಂಥದ್ದು. ಇದು ಮಲ್ಚಿಂಗ್ ಹಾಕಿದ್ರೆ ಯಾವ ಥರ ಅಂತಂದರೆ ಓಪನ್ ಫೀಲ್ಡಲ್ಲಿ ಈಗ ಏನು ನಮ್ಮದು 25-30 ಟನ್ ಏನು ಬರ್ತದೆ. ಓಪನ್ ಫೀಲ್ಡಲ್ಲಿ ಬೆಳೆದ್ರೆ ಒಂದು 15-18-20 ಟನ್ ಬಂತು ಅಂದರೆ ಲೈಕ್ ಚೆನ್ನಾಗಿ ಬಂದಿದೆ ಅಂತ. ಇದರಲ್ಲಿ ಏನು 30 ಟನ್ ಏನಿಲ್ಲ, 35 ಟನ್ಗಿಂತಲೂ ಹೆಚ್ಚಾಗೆ ಬೆಳಿಬೋದು. ಏನು ಪೇಪರ್ ಹಾಕ್ಬಿಟ್ಟು ಮಲ್ಚಿಂಗ್ ಹಾಕಿರೋ ಇದರಲ್ಲಿ ನಾವು ಕ್ರಾಪ್ ಮೈಂಟೆನೆನ್ಸ್ ಯಾವ ಥರ ಇರ್ತದೆ ಅದ್ರ ಮೇಲೆ ಬರ್ತದೆ. ಈಗ ನಾವು ನಾಟಿ ಮಾಡಿರುವಂಥದ್ದು ನವೆಂಬರ್ ತಿಂಗಳಲ್ಲಿ, ಇದು ಬಂದುಬಿಟ್ಟು ಈಗ ಮಾರ್ಚ್ ತಿಂಗಳು, ನಮ್ಮದು ಏಪ್ರಿಲ್ ಆದರೂ ಕೂಡ ಬೆಳೆ ಬರ್ತಾಯಿದೆ. ನಾವು ಆ ಥರ ನಾವು ಮೇಂಟೈನ್ ಮಾಡಿರೋದ್ರಿಂದ ಬರ್ತಾ ಇರ್ತದೆ. ಈಗ 6-8 ತಿಂಗಳಾದರೂ ಕೂಡ ಈಗ ನಮ್ಮದು ಏಪ್ರಿಲಲ್ಲಿ ಮಂತ್ವರೆಗೂ ಕೂಡ ಬರ್ತದೆ. ಈಗ ನಾವು ಮಾರ್ಚ್ ಏಪ್ರಿಲಲ್ಲಿ ಮಳೆ ಬೀಳೋದ್ರಿಂದ ಥ್ರಿಪ್ಸಾವಳಿ ಎಲ್ಲನೂ ಕಡಿಮೆ ಆಗಿಬಿಡ್ತದೆ. ಮತ್ತು ಅದು ಹೊಸ ಗಿಡದ ಥರ ಚಿಗುರು ಹೊಡೆದ್ಬಿಟ್ಟು ಚಿಗುರು ಓಪನ್ ಆಗ್ತಾಯಿದೆ. ಈಗ ಒಂದು ಸರಿ ಎರಡು ಸರಿ ಮಳೆ ಬಿತ್ತು ಅಂತಂದರೆ ಥ್ರಿಪ್ಸಾವಳಿಗಳೆಲ್ಲ ಕಡಿಮೆ ಆಗಿಬಿಟ್ಟು ಚಿಗುರು ಬಂದುಬಿಟ್ಟು ಹೊಸ ಗಿಡದ ಥರ ಆಗ್ತದೆ. ಹೊಸ ಗಿಡಕ್ಕಿಂತಲೂ ಚಿಗುರು ಬಂದಿದೆ ಅಂತಂದರೆ ಇನ್ನೂ ಕಾಯಿ ಚೆನ್ನಾಗಿ ಬರ್ತದೆ. ನಮ್ದು ಈಗ ಒಂದು ಹಾರ್ವೆಸ್ಟ್ಗೆ ಒಂದು ಎಕರೆಗೆ ಬರೋವಂಥದ್ದು ಬೇರೆಯವ್ರದ್ದೆಲ್ಲ ಬರ್ತಾ ಇರೋವಂಥದ್ದೆಲ್ಲೂ 3-4 ಟನ್ ಬರ್ತಾಯಿದೆ. ನಮ್ದೆಲ್ಲನೂ 6-7 ಟನ್ವರೆಗೂ ಬರ್ತದೆ ಒಂದು ಎಕರೆಗೆ. ನಾವು ಯಾವ ಥರ ಮೇಂಟೈನ್ ಮಾಡ್ಕೊಳ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗ್ತದೆ.
ಕಂಪನಿಯೊಂದಿಗೆ ಅಗ್ರಿಮೆಂಟ್ ಮಾಡಿಕೊಳ್ಳಬೇಕು. ಜಲಪೆನೋ ಮೆಣಸಿನಕಾಯಿಯನ್ನು ಬೇರೆಲ್ಲ ಮೆಣಸಿನಕಾಯಿಗಳನ್ನು ಬೆಳೆಸಿದಂತೆ ಬೆಳೆಯಲಾಗುವುದಿಲ್ಲ. ಈ ಮೆಣಸಿನಕಾಯಿಯನ್ನು ಸ್ಥಳೀಯ ಮಾರುಕಟ್ಟೆಯಲ್ಲಿ ಯಾರೂ ಕೊಳ್ಳುವುದಿಲ್ಲ. ಹಾಗಾಗಿ ಒಪ್ಪಂದ ಕೃಷಿಯಲ್ಲೇ ಬೆಳೆಯಬೇಕು. ಸಾಕಷ್ಟು ಕಂಪನಿಗಳು ರೈತರಿಂದ ಈ ಮೆಣಸಿನಕಾಯಿಯನ್ನು ಬೆಳೆಸಿಕೊಳ್ಳುತ್ತಿವೆ. ಹಾಗಾಗಿ ಕಂಪನಿಯೊಂದಿಗೆ ಅಗ್ರಿಮೆಂಟ್ ಮಾಡಿಕೊಳ್ಳಬೇಕು. ಜೊತೆಗೆ ಕಂಪನಿ ಮೆಣಸಿನಕಾಯಿಗೆ ಬೆಲೆ ನಿಗದಿ ಮಾಡುತ್ತೆ. ನಮಗೆ ಕಂಪನಿ 1 ಕೆಜಿ ಮೆಣಸಿನಕಾಯಿಗೆ 20 ರೂಪಾಯಿ ನೀಡುತ್ತಿದೆ. ಇನ್ನು ಗೊಬ್ಬರ ಮತ್ತು ಪೆಸ್ಟಿಸೈಡ್ ಅನ್ನು ಸಹ ಕಂಪನಿಯವರೇ ನೀಡುತ್ತಾರೆ ಅಂತಾರೆ ಅಶೋಕ್ ಅವರು. ಫಸ್ಟ್ ಅಲ್ಲಿ ಅಗ್ರಿಮೆಂಟ್ ಮಾಡ್ಕೊಳ್ತಾರೆ ಕಂಪ್ನಿಯವರು. ಒಂದು ಫಿಕ್ಸ್ಡ್ ಪ್ರೈಸ್ ಅಂತ ಇರ್ತದೆ. ಫಿಕ್ಸ್ಡ್ ಪ್ರೈಸ್ ಅಂತಂದರೆ ಈಗ ಇದು ಎಕ್ಸಾಂಪಲ್, ಈಗ ಇದು 20 ರೂಪಾಯಿ ಪ್ರೈಸ್ ಫಿಕ್ಸ್ ಇದೆ. ಈಗ ನಮ್ಮ ಹೊರಗಡೆ ಮಾರ್ಕೆಟಲ್ಲಿ ಇದು ಹೊರಗಡೆ ಮಾರ್ಕೆಟಲ್ಲಿ ಎಲ್ಲೂ ಕಾಯಿ ಹೋಗೋದು ಇಲ್ಲ, ಮತ್ತು ಹೊರಗಡೆ ಮಾರ್ಕೆಟ್ಗೆ ಇದನ್ನು ನಾವು ತೊಗೊಂಡು ಹೋಗೋಗು ಇಲ್ಲ, ಇದನ್ನು ಕಂಪ್ನಿಗೆ ಕೊಡಬೇಕು. ನಾವು ಎಕ್ಸಾಂಪಲ್ ಏನಾದರೂ ಬ್ಲಾಕಲ್ಲಿ ಆ ಥರ ಏನಾದರೂ ಈ ಅಗ್ರಿಮೆಂಟ್ 20 ರೂಪಾಯಿ ಮಾಡ್ಕೊಂಡಿದ್ದೀವಿ, ಬೇರೆ ಕಡೆ ಒಂದು 22 ರೂಪಾಯಿ ಬಂದು ಅಂತಂದು ಕೇಳಿದ್ರು ಕೂಡ ನಾವು ಕೊಡೋಂಗಿಲ್ಲ, ಇದನ್ನು ಅವ್ರಿಗೆ ಕೊಡಬೇಕಾಗಿರ್ತದೆ. ಇದು ಹೊರಗಡೆ ಮಾರ್ಕೆಟ್ ಅನ್ನೋದೇ ಇದಕ್ಕೆ ಇರೋದೇ ಇಲ್ಲ, ಇದು ಕಂಪ್ನಿ ತ್ರೂನೇ ಇದು ಹೋಗ್ಬೇಕು. ಎಕ್ಸ್ಪೋರ್ಟ್ಗೆ ಇದು ಮತ್ತೆ ಇದು ಬಾಟ್ಲಿಂಗ್ ಮಾಡ್ತಾರೆ. ಇದನ್ನು ಇದನ್ನು ಬಳಕೆ ಮಾಡುವಂಥದ್ದು ಬರೀ ಬಾಟ್ಲು ಮಾಡಿಬಿಟ್ಟು ವಿನೆಗರಲ್ಲಿ ಹಾಕ್ಬಿಟ್ಟು ಬಾಟ್ಲ್ ಪ್ಯಾಕಿಂಗ್ ಮಾಡಿಬಿಟ್ಟು ಎಕ್ಸ್ಪೋರ್ಟ್ ಪರ್ಪಸ್ಗೆ ಯೂಸ್ ಮಾಡುವಂಥದ್ದು. ಇದನ್ನು ಫಸ್ಟೇ ಈ 1956 ಆ್ಯಕ್ಟ್ ಬರ್ತದೆ, ಅದ್ರ ಪ್ರಕಾರ ಇದನ್ನು ಅಗ್ರಿಮೆಂಟ್ ಮಾಡಿರ್ತಾರೆ. ಕಂಪ್ನಿನೂ ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾರೆ, ಮತ್ತು ಫಾರ್ಮರ್ ಮಧ್ಯೆ ಇಬ್ಬರೂ ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾರೆ. ಇದು ಇನ್ಪುಟ್ ಎಲ್ಲ ಕಂಪ್ನಿನೇ ಕೊಡುತ್ತೆ. ಏನು ಈಗ ಕೆಲವೆಲ್ಲ ಈ ಔಷಧಿಗಳಿರ್ಬೋದು, ಮತ್ತು ಈ ಗೊಬ್ಬರಗಳು ಆ ಥರದ್ದೆಲ್ಲ ಕೆಲವೆಲ್ಲನೂ ಕೊಡ್ತಾರೆ. ಅದಾದಮೇಲೆ ಅದನ್ನೆಲ್ಲನೂ ಪೇಮೆಂಟಲ್ಲಿ ಡಿಡಕ್ಟ್ ಮಾಡೇ ಡಿಡಕ್ಟ್ ಮಾಡ್ಕೊಳ್ತಾರೆ. ಯಾಕೆ ಅಂತಂದರೆ ಈ ಕೆಮಿಕಲ್ ಏನಾಗ್ತದೆ ಅಂತಂದರೆ ರೈತರಿಗೆ ಗೊತ್ತಿಲ್ಲದೆ ಬೇರೆ ಅದನ್ನೆಲ್ಲ ಬಳಕೆ ಮಾಡ್ತಾ ಇರ್ತಾರೆ. ಅದನ್ನು ಬಳಕೆ ಮಾಡಿ ಮತ್ತು ಕೆಮಿಕಲಲ್ಲೆಲ್ಲ ಐಡೆಂಟಿಫೈ ಆಯಿತು ಅಂದರೆ ಅಷ್ಟು ಮಾಡಿ ಬಳಕೆ, ಒಂದು ಸರಿ ಕೆಮಿಕಲ್ ಐಡೆಂಟಿಫೈ ಆಯಿತು ಅಂದರೆ ಅದನ್ನು ಅದು ಅವ್ರು ತಗೊಳ್ಳೋದೇ ಇಲ್ಲ. ಅಷ್ಟು ಅವನು ಮಾಡಿ ರೈತನೂ ಲಾಸ್ ಆಗ್ತಾನಲ್ವ, ಅದರಿಂದ ಆ ಥರ ಅದು ಅವನ್ನೇ ಅವರೇ ಕೊಡ್ತಾರೆ ಕೆಮಿಕಲ್ ಎಲ್ಲನೂ. ಜಲಪೆನೋ ಮೆಣಸಿನಕಾಯಿಗೆ ಕಂಪನಿಯಿಂದ ಮೊದಲೇ ಬೆಲೆ ನಿಗದಿಯಾಗಿರುವುದರಿಂದ ರೈತರಿಗೆ ಕನಿಷ್ಠ ಲಾಭ ಸಿಕ್ಕೇ ಸಿಗುತ್ತೆ. ಜೊತೆಗೆ ಕಂಪನಿಯವರೇ ರೈತರ ಜಮೀನಿಗೆ ಬಂದು ಮೆಣಸಿನಕಾಯಿಯನ್ನು ತೆಗೆದುಕೊಂಡು ಹೋಗುತ್ತಾರೆ. ಇದರಿಂದ ರೈತರಿಗೆ ಸಾಗಾಣಿಕೆ ವೆಚ್ಚದಲ್ಲಿ ಉಳಿತಾಯವಾಗುತ್ತೆ ಮತ್ತು ಮಧ್ಯವರ್ತಿಗಳ ಹಾವಳಿಯಿಂದ ಮುಕ್ತಿ ಸಿಗುತ್ತೆ. ಜೊತೆಗೆ ನಿಯಮಿತವಾಗಿ ಬ್ಯಾಂಕ್ ಅಕೌಂಟ್ಗೆ ಹಣ ವರ್ಗಾವಣೆ ಆಗುವುದರಿಂದ ರೈತರಿಗೆ ಹೆಚ್ಚಿನ ಆದಾಯ ಸಿಗುತ್ತೆ. ತರಕಾರಿ ಬೆಳೆಗಳು ಅಂತಂದರೆ ಬಂದರೆ ಬರ್ಬೋದು, ಇಲ್ಲ ಹಾನಿ ಆಯಿತು ಅಂತಂದರೆ ಹೋಗ್ತದೆ. ಬಟ್ ಇದು ಯಾವ ಥರ ಇರ್ತದೆ ಅಂತಂದರೆ ಸ್ವಲ್ಪ ಪರವಾಗಿಲ್ಲ, ಆದಾಯ ಲಾಭದಾಯಕ ಅಂತಲೇ ಹೇಳ್ಬೋದು. ಯಾವ ಥರ ಲಾಭದಾಯಕ ಅಂತಂತಂದರೆ ಈಗ ಕನಿಷ್ಠ ಅವನು 15-20 ಟನ್ ಆರಾಮಾಗಿ ಬೆಳಿಬೋದು. 15-20 ಟನ್ ಅಂದರೆ 4 ಲಕ್ಷ ಆಗ್ತದೆ. ಒಂದು ಅದರಲ್ಲಿ ಒಂದು ಲಕ್ಷ 25 ಸಾವಿರ ಅಂತಂದು ಖರ್ಚು ಅಂತಂದು ಹೋದರೂ ಕೂಡ 1 ಲಕ್ಷ 75 ಸಾವಿರ 2 ಲಕ್ಷದವರೆಗೂ ಅವ್ನಿಗೆ ಲಾಭದಾಯಕ ಅಂತಲೇ ಹೇಳ್ಬೋದು. ಇದನ್ನು ಯಾವ ಥರ ಅಂತಂದರೆ ಈಗ ಕೂತ್ಕೊಂಡಿರೋ ಕಡೆ, ಈಗ ಟ್ರಾನ್ಸ್ಪೋರ್ಟಿಗೆ ತುಂಬ ಖರ್ಚಾಗ್ತದೆ. ಟ್ರಾನ್ಸ್ಪೋರ್ಟ್ ಇರೋದಿಲ್ಲ, ಕಿತ್ತು ನಾವು ಇಲ್ಲಿ ಸುಮ್ಮನೆ ಈ ಥರ ರಾಶಿ ಹಾಕಿದ್ದೀವಿ ಅಂತಂದರೆ ಸಾಕು, ಅವರೇ ಬಂದು ತುಂಬಿಕೊಂಡು ಹೋಗ್ತಾ ಇರ್ತಾರೆ. ಏನು ಅಂತಂದರೆ ಈ ಮಧ್ಯದಲ್ಲಿ ಏನು ಮಧ್ಯವರ್ತಿಗಳ ಹಾವಳಿ ಏನು ಇರೋದಿಲ್ಲ, ಕಂಪ್ನಿಯಿಂದ ಡೈರೆಕ್ಟಾಗಿ ಅಕೌಂಟಿಗೆ ಬರ್ತದೆ. ನಮಗೆ ಮಧ್ಯವರ್ತಿಗಳ ಹಾವಳಿ ಅನ್ನೋದೇ ಇದರಲ್ಲಿ ಬರೋದಿಲ್ಲ. 1 ಎಕರೆಯಲ್ಲಿ 15-25 ಟನ್ ಇಳುವರಿ, 1 ಎಕರೆಯಲ್ಲಿ 1.5 ಲಕ್ಷ ಖರ್ಚು, 1 ಎಕರೆಯಲ್ಲಿ 3.5 ಲಕ್ಷ ರೂಪಾಯಿ ಲಾಭ. ಜಲಪೆನೋ ಮೆಣಸಿನಕಾಯಿಯಲ್ಲಿ ಕನಿಷ್ಠ 15 ಟನ್ ಇಳುವರಿ ಬಂದೇ ಬರುತ್ತೆ. ಉತ್ತಮವಾಗಿ ಬೆಳೆದರೆ 25 ಟನ್ ವರೆಗೂ ಇಳುವರಿ ಬರುತ್ತೆ. ಇನ್ನು ಕನಿಷ್ಠ ಇಳುವರಿಯನ್ನೇ ಲೆಕ್ಕ ಹಾಕಿದ್ರೆ 15 ಟನ್ಗೆ 3 ಲಕ್ಷ ರೂಪಾಯಿ ಆದಾಯ ಬರುತ್ತೆ. ಇನ್ನು 1,25,000 ಖರ್ಚು ಹೋದರೂ 1,75,000 ಲಾಭ ಸಿಕ್ಕೇ ಸಿಗುತ್ತೆ, ಅದು ಸಹ 4 ತಿಂಗಳಲ್ಲಿ. ಚೆನ್ನಾಗಿ ಬೆಳೆದರೆ ಹೆಚ್ಚಿನ ಇಳುವರಿ ಬರುತ್ತೆ. ಇನ್ನು ನಾವು 2 ಎಕರೆಯಲ್ಲಿ ಈಗಾಗಲೇ 45 ಟನ್ ಬೆಳೆದಿದ್ದೇವೆ. 50 ಟನ್ಗೂ ಹೆಚ್ಚಿನ ಇಳುವರಿ ಬರುವ ಸಾಧ್ಯತೆ ಇದೆ. 2 ಎಕರೆಯಲ್ಲಿ ಜಲಪೆನೋ ಮೆಣಸಿನಕಾಯಿ ಬೆಳೆಯಲು ಇದುವರೆಗೆ 2.5 ಲಕ್ಷ ರೂಪಾಯಿ ಖರ್ಚಾಗಿದ್ದು 8 ಲಕ್ಷ ರೂಪಾಯಿ ಆದಾಯ ಬಂದಿದೆ. ಇನ್ನೂ 2 ಲಕ್ಷ ರೂಪಾಯಿ ಆದಾಯ ಬರುವ ನಿರೀಕ್ಷೆ ಇದ್ದು ಇದಕ್ಕೆ 50,000 ಖರ್ಚಾಗಲಿದೆ. ಅಂದರೆ 2 ಎಕರೆಯಲ್ಲಿ ಈ ಮೆಣಸಿನಕಾಯಿ ಬೆಳೆಯಲು 3 ಲಕ್ಷ ರೂಪಾಯಿ ಖರ್ಚಾಗುತ್ತೆ. 10 ಲಕ್ಷ ರೂಪಾಯಿ ಆದಾಯ ಬಂದರೆ ಖರ್ಚು ಕಳೆದು 7 ಲಕ್ಷ ರೂಪಾಯಿ ಲಾಭ ಸಿಗುತ್ತೆ ಅನ್ನೋದು ಅಶೋಕ್ ಅವರ ಅನುಭವದ ಮಾತು.
ಸ್ವಲ್ಪ ಬೆಳೆ ಚೆನ್ನಾಗಿ ಬಂದಿದೆ ಪರವಾಗಿಲ್ಲ ಅಂತಂದ್ರೆ ಕನಿಷ್ಠ ಅಂತಂದ್ರು 15ರಿಂದ 18 ಟನ್ಗೆ ಮೋಸ ಇಲ್ಲ ಅಷ್ಟು ಒಂದೇ ಬರ್ತದೆ ಕಡಿಮೆ ಕ್ರಾಪ್ ಪರವಾಗಿಲ್ಲ ಒಂದು ಲೆವೆಲ್ ಗೆ ಮೇಂಟೇನ್ ಮಾಡಿದ್ರು ಕೂಡ 15 ಟನ್ ಬರ್ತದೆ 15 ಟನ್ ಅಂತಂದ್ರೆ 3 ಲಕ್ಷ ಆಗ್ತದೆ 1 ಲಕ್ಷ 25000 ಖರ್ಚು ಹೋದ್ರು 1 ಲಕ್ಷ 25000 ಅಂತನೂ ಅದು ಫಿಕ್ಸ್ಡ್ ಅವನಿಗೆ ಅಷ್ಟು ಅಂತನೂ ಬಂದೇ ಬರುತ್ತೆ ಏನು 4 ತಿಂಗಳಿಗೆ ಅಂತಂದು ಚೆನ್ನಾಗಿ ಮಾಡಿದ್ದಾರೆ ಅಂತಂದ್ರೆ 25 ರಿಂದ 30 ಟನ್ನು ಬರಬಹುದು 30 ಕ್ಕೆ ಮೇಲೇನೂ ಬರಬಹುದು ಈಗ ಆಲ್ರೆಡಿ ನಮ್ಮದು 45 ಟನ್ ಆಗಿದೆ 2 ಎಕರೆಗೆ ನಮ್ಮದು 50 ಟನ್ ಕ್ರಾಸ್ ಆಗ್ತದೆ 2 ಎಕರೆಯಿಂದ 25 ಟನ್ ಆಗ್ತದೆ 5 ಲಕ್ಷ ಆಗ್ತದೆ 5 ಲಕ್ಷದಲ್ಲಿ 1.5 ಲಕ್ಷ ಖರ್ಚು ಆಗ್ತದೆ 3.5 ಲಕ್ಷ ನಮಗೆ ಆದಾಯ ಅಂತಾನೆ ನಾವು ಹೇಳಬಹುದು ಇದನ್ನ 2 ಎಕರೆ ಬೈಲಲ್ಲಿ ಇದನ್ನ ಹಾಕಿರುವಂತದ್ದು ಇದಕ್ಕೆ ಬಂದ್ಬಿಟ್ಟು ಈಗ 2.5 ಲಕ್ಷ ಬಂಡವಾಳ ಆಗಿದೆ ಇಲ್ಲಿವರೆಗೂ 8 ಲಕ್ಷ ರೂಪಾಯಿ ಆದಾಯ ಬಂದಿದೆ ಮತ್ತೆ ಇನ್ನು ಒಂದು 2 ಲಕ್ಷ ಆದಾಯ ಬರ್ತದೆ ಒಂದು 50000 ರೂಪಾಯಿ ಖರ್ಚಾಗ್ತದೆ ಬೇರೆ ಮೆಣಸಿನಕಾಯಿಯಲ್ಲಿ ಇಳುವರಿ ಸಹ ಕಡಿಮೆ ಇರುತ್ತೆ ಜೊತೆಗೆ ಮಾರುಕಟ್ಟೆ ಬೆಲೆ ಆಧರಿಸಿ ನಮಗೆ ಆದಾಯ ಬರುತ್ತೆ ಕೆಲವೊಮ್ಮೆ ಇದರಲ್ಲಿ ನಷ್ಟವೂ ಆಗಬಹುದು ಆದರೆ ಜಲಪೆನೋ ಮೆಣಸಿನಕಾಯಿ ಬೆಳೆಯಲ್ಲಿ ಫಿಕ್ಸ್ಡ್ ಪ್ರೈಸ್ ಸಿಗುವುದರಿಂದ ಖಚಿತ ಲಾಭ ಸಿಕ್ಕೇ ಸಿಗುತ್ತೆ ಅಂತಾರೆ ಅಶೋಕ್ ಒಂದು ಎಕರೆಗೆಲ್ಲ ಬೆಳೆದ್ರೂ ಒಂದು 7 ರಿಂದ 8 ಟನ್ ಬೆಳಿಬಹುದು ಅಷ್ಟೇ ಏನು ನಮ್ಮ G4 ಆಕಾಶ ಅಂತ ನಾವು ಏನು ಕರೀತೀವಿ ಆ ಮೆಣಸಿನ ಗಿಡ ಇದನ್ನ ಇದು ಬಂದ್ಬಿಟ್ಟು ನಾವು 30 ಟನ್ ವರೆಗೂ ಕೂಡ ಬೆಳಿಬಹುದು ಇನ್ನು ಚೆನ್ನಾಗಿ ಮಾಡಿದ್ರೆ 35 ಟನ್ ಕೂಡ ಬರ್ತದೆ ಫಿಕ್ಸ್ಡ್ ಪ್ರೈಸ್ ಇರೋದಿಲ್ಲ ಒಳ್ಳೆ ರೇಟ್ ಇತ್ತು ಪರವಾಗಿಲ್ಲ ಅಂತಂದ್ರೆ ಈಗ ಒಂದು 30 40 ರೂಪಾಯಿ ಅಂತಂದ್ರು ಕೂಡ ಅದು ಅದೇನು ಅಂತ ಲಾಭದಾಯಕ ಒಂದು 2 ರಿಂದ 2.5 ಲಕ್ಷ ಆಗಬಹುದು ಏನೋ ಇದರಲ್ಲಿ ಬಂದ್ಬಿಟ್ಟು ನಿಮಗೆ 4 ರಿಂದ 5 ಲಕ್ಷದ ವರೆಗೂ 6 ಲಕ್ಷದ ವರೆಗೂ ಕೂಡನು ಇದು ಆಗ್ತದೆ ಅಂತಂದ್ರೆ ಇದು ಫಿಕ್ಸ್ಡ್ ಪ್ರೈಸ್ ಇರ್ತದೆ ಅದು 6 ಲಕ್ಷನೋ ಆಗಿರಬಹುದು ಇಲ್ಲ ಇಟ್ಟಿರೋ ಲಾಭ ಇಟ್ಟಿರೋ ನಾವು ಇದು ಕೂಡನು ಬರದೇ ಇರಬಹುದು ಖರ್ಚು ಕೂಡನು ಒಂದೊಂದು ಸರಿ ಬರೋದಿಲ್ಲ ಅಶೋಕ್ ರೆಡ್ಡಿ ಅವರು ಜಲಪೆನೋ ಮೆಣಸಿನಕಾಯಿಯನ್ನ ಒಪ್ಪಂದ ಕೃಷಿಯಲ್ಲಿ ಬೆಳೆದಿದ್ದು ಉತ್ತಮ ಇಳುವರಿ ಪಡೆಯತಾ ಇದ್ದಾರೆ ಜಲಪೆನೋ ಮೆಣಸಿನಕಾಯಿಗೆ ನಿಶ್ಚಿತ ಬೆಲೆ ಸಿಗ್ತಾ ಇದ್ದು ಇವರಿಗೆ 2 ಎಕರೆಯಲ್ಲಿ ಈಗಾಗಲೇ 5.5 ಲಕ್ಷ ರೂಪಾಯಿ ಲಾಭ ಬಂದಿದ್ದು ಈ ಬೆಳೆಯಲ್ಲಿ ಒಟ್ಟು 7 ಲಕ್ಷ ರೂಪಾಯಿ ಲಾಭ ಪಡೆಯುವ ನಿರೀಕ್ಷೆಯಲ್ಲಿದ್ದಾರೆ ಸಮಗ್ರ ವಿವರಗಳುಳ್ಳ ಕೃಷಿ ಸಂಬಂಧಿಸಿದ ಈ ಸಂಚಿಕೆಗಳನ್ನ ನಿಮಗೆ ಬೇಕಾದಾಗ ವೀಕ್ಷಿಸಲು ಹಾಗೂ ಕೃಷಿ ಕುರಿತಾದ ಮತ್ತಷ್ಟು ಮಾಹಿತಿಗಾಗಿ ವಿಸ್ತಾರ ಕೃಷಿ ಯೂಟ್ಯೂಬ್ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿ ಅನುಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿಸ್ತಾರ ನ್ಯೂಸ್ ಇದು ನಿಖರ ಜನಪರ ನೀವು ವಿಶೇಷವಾದ ಬೆಳೆ ಬೆಳೆದಿದ್ರೆ ತಂತ್ರಜ್ಞಾನ ಅಳವಡಿಸಿಕೊಂಡು ಕೃಷಿ ಮಾಡ್ತಾ ಇದ್ರೆ ಮಾದರಿ ಕೃಷಿಕರಾಗಿದ್ರೆ ವಿಸ್ತಾರ ನ್ಯೂಸ್ ತಂಡವನ್ನು ಸಂಪರ್ಕಿಸಿ ನಿಮ್ಮ ಗೆಲುವಿನ ಗುಟ್ಟನ್ನು ನಮ್ಮ ಜೊತೆ ಹಂಚಿಕೊಳ್ಳಬಹುದು ವಿಳಾಸ ವಿಸ್ತಾರ ನ್ಯೂಸ್ ನಂಬರ್ 1 2 ಹಾಗೂ 4ನೇ ಮಹಡಿ ದಿ ನ್ಯೂ ಇಂಡಿಯನ್ ಎಕ್ಸ್ಪ್ರೆಸ್ ಬಿಲ್ಡಿಂಗ್ 2 ಹಾಗೂ 3ನೇ ಬ್ಲಾಕ್ ಕ್ವೀನ್ಸ್ ರಸ್ತೆ ಬೆಂಗಳೂರು 560001 ಫೋನ್ ನಂಬರ್ 960694-2030 ಇಮೇಲ್ ವಿಳಾಸ program@vistaranews.com